ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ಚಾಂಪಿಯನ್ಸ್ ಆಗಿರುವಂಥ ಆಸ್ಟ್ರೇಲಿಯಾ ತಂಡದ ಖುಷಿಗೆ ಪಾರವೇ ಇಲ್ಲ. ಆಟಗಾರರು ಇವತ್ತಿಗೂ ಕೂಡ ವರ್ಲ್ಡ್ ಕಪ್ ಗೆದ್ದಿರುವಂಥ ಸೆಲೆಬ್ರೇಷನನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಆಸ್ಟ್ರೇಲಿಯಾದ ಮೇನ್ ಬೌಲರ್ ಆಗಿದ್ದಂಥ ಆ್ಯಡಮ್ ಜಾಂಪಾ ವಿಶೇಷವಾದಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಈ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ಪಾಲಿಗೆ ತುಂಬಾ ಒಳ್ಳೆ ಬೌಲರ್ ಅಂದರೆ ಅದು ಆ್ಯಡಮ್ ಜಾಂಪಾ. ಸೀರೀಸ್ನಲ್ಲಿ 13 ವಿಕೆಟ್ಗಳನ್ನ ಪಡ್ಕೊಂಡಂಥ ಆ್ಯಡಮ್ ಜಾಂಪಾ 12 ಆ್ಯಾವ್ರೇಜನ್ನು ಹೊಂದಿದ್ರು. ಇನ್ನು ಇವರ ಎಕಾನಮಿ ರೇಟ್ 6 ಕಡಿಮೆ ಇತ್ತು. ಇಂಗ್ಲೆಂಡ್ ವಿರುದ್ಧ ಇವರು 37 ರನ್ನನ್ನು ಕೊಡೋದು ಬಿಟ್ಟರೆ ಬೇರೆ ಎಲ್ಲ ಮ್ಯಾಚ್ನಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು. ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲೂ ಕೂಡ ಆ್ಯಡಮ್ ಜಾಂಪಾ ಮಾರ್ಟಿನ್ ಗಪ್ಟಿಲ ವಿಕೆಟನ್ನು ಪಡೆದು ಕೇವಲ 26 ರನ್ನನ್ನು ಮಾತ್ರ ಕೊಡ್ತಾರೆ. ಆದರೆ ಈ ಸರಣಿಯಲ್ಲಿ ಆ್ಯಡಮ್ ಜಾಂಪಾ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದು ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ಆ್ಯಡಮ್ ಜಾಂಪಾ ಕೇವಲ 19 ರನ್ನನ್ನು ಕೊಟ್ಟು 5 ವಿಕೆಟನ್ನು ಪಡ್ಕೋತಾರೆ. ವಿಶೇಷ ಅಂದರೆ ಜಾಂಪಾಗೆ ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ತಗೊಳ್ಳುವಂಥ ಅವಕಾಶ ಕೂಡ ಇರುತ್ತೆ. ಆದರೆ ಮ್ಯಾಥ್ಯೂ ವೇಡ್ ಕ್ಯಾಚ್ ಬಿಟ್ಟಿದ್ದರಿಂದ ಆ್ಯಡಮ್ ಜಾಂಪಾ ಅವರ ಹ್ಯಾಟ್ರಿಕ್ ಮಿಸ್ ಆಗುತ್ತೆ. ಹೌದು, ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯದಲ್ಲಿ ಆ್ಯಡಮ್ ಜಾಂಪಾ ಹುಸೇನ್ ಪಟ್ವಾರಿ ಹಾಗೂ ಮೆಹದಿ ಹಸನ್ ಅವರ ವಿಕೆಟನ್ನು ಪಡ್ಕೊಂಡಿದ್ರು. ಮೆಹದಿ ಹಸನ್ ಅಂತೂ ಗೋಲ್ಡನ್ ಡಕ್ ಆಗಿದ್ರು. 15 ಓವರ್ನಲ್ಲಿ ತಸ್ಕೀನ್ ಅಹಮದ್ಗೆ ಮತ್ತೊಮ್ಮೆ ಬೌಲಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಜಾಂಪಾಗೆ ಹ್ಯಾಟ್ರಿಕ್ ಅವಕಾಶ ಆಯಿತು. ಇದು ತಂಡದಲ್ಲಿ ಆಗ ಎಲ್ರಿಗೂ ಗೊತ್ತಿತ್ತು ಕೂಡ. ಈ ಬಾಲಲ್ಲಿ ಆ್ಯಡಮ್ ಜಾಂಪಾ ಒಂದು ಅದ್ಭುತವಾದಂಥ ಗೂಗ್ಲಿಯನ್ನು ಹಾಕ್ತಾರೆ. ಆ ಗೂಗ್ಲಿ ಔಟ್ ಸೈಡ್ ಎಡ್ಜನ್ನು ಪಡ್ಕೊಂಡು ಕೀಪರ್ ಕಡೆಗೆ ಹೋಗುತ್ತೆ. ಆದರೆ ಕೀಪಿಂಗ್ ಮಾಡ್ತಿದ್ದಂಥ ಮ್ಯಾಥ್ಯೂ ವೇಡ್ ಮಾತ್ರ ಈ ಕ್ಯಾಚನ್ನು ಬಿಟ್ಟು ಜಾಂಪಾಗೆ ಹ್ಯಾಟ್ರಿಕನ್ನು ಮಿಸ್ ಮಾಡಿಸ್ತಾರೆ. ಈ ಬಗ್ಗೆ ತಮಾಷೆ ಮಾಡಿರುವಂಥ ಆ್ಯಡಮ್ ಜಾಂಪಾ ಮ್ಯಾಥ್ಯೂ ವೇಡ್ ಅವರ ಗ್ಲೌಸ್ನ ಫೋಟೋವನ್ನು ಹಾಕಿ ಇದು ಹ್ಯಾಟ್ರಿಕ್ ಬಿಟ್ಟಂಥ ಗ್ಲೌಸ್, ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಅಂತ ಹರಾಜಿಗೆ ಹಾಕಿದ್ದಾರೆ. ಜಾಂಪಾ ಅವರ ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಎಲ್ಲರೂ ಕೂಡ ಇದನ್ನು ನೋಡಿ ನಕ್ಕು ಮ್ಯಾಥ್ಯೂ ವೇಡ್ಗೆ ಉರಿಸ್ತಾ ಇದ್ದಾರೆ. ಅದೇನೇ ಇದ್ರೂ ಆಸ್ಟ್ರೇಲಿಯಾ ಮುಂದಿನ ತಿಂಗಳು 8 ಆ್ಯಶಸ್ಗೆ ಪ್ರಿಪೇರ್ ಆಗಬೇಕು. ಇತ್ತೀಚೆಗಷ್ಟೇ ಟಿ ಟ್ವೆಂಟಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡ್ಕೊಂಡಿರುವಂಥ ಆಸ್ಟ್ರೇಲಿಯಾ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಇನ್ನು ತಮ್ಮ ಡಾಮಿನೆನ್ಸನ್ನು ತೋರಿಸ್ಬೇಕು ಅಂದರೆ ಅದು ಆ್ಯಶಸ್ ಕ್ರಿಕೆಟಿಂದಾನೇ ಶುರುವಾಗಬೇಕು. ನಿಮ್ಮ ಪ್ರಕಾರ ಈ ಬಾರಿಯ ಆ್ಯಶಸ್ ಟೂರ್ನಿಮೆಂಟನ್ನು ಯಾರು ಗೆಲ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳ್ಸಿ.